ಮೊದಲನೇದಾಗಿ ನಾನು ಐ ಥಿಂಕ್ ಒಬ್ಬರು ಕಲಾವಿದೆ ಅಂದರೆ ಸ್ಟೇಜಲ್ಲಿರೋ ಎಲ್ಲ ವಿಷಯಗಳು, ಅದು ಲೈಟ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಆಭರಣ ಆಗಿರ್ಬೋದು, ಎಲ್ಲ ವಿಧ ವಿಧವಾದ ವಿಷಯಗಳು ನಮಗೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಅದರಲ್ಲಿ ಆಸಕ್ತಿ ಇರುತ್ತೆ. ಸ್ಟೇಜಿಗೆ ಬರೋ ಅದು ಒಂದು ಮುಖ್ಯ ಕಾರಣ ಆಗುತ್ತೆ. ಸೊ ನಾವು ಸ್ಟೇಜ್ ಪ್ರೆಸೆಂಟೇಷನ್ ಎಷ್ಟು ಮುಖ್ಯನೋ, ವ್ಯಕ್ತಿತ್ವನೂ ಅವ್ರ ಪರ್ಸ್ನಾಲಿಟಿನೂ ಅವ್ರು ಯಾವ ಕಾಸ್ಟ್ಯೂಮ್ ಹಾಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಯಾವಾಗಲೂ ಡ್ಯಾನ್ಸಿಂಗ್, ನಾವು ಕೊರಿಯೋಗ್ರಫಿ ಕ್ಯಾಮ್ರಾ ಮುಂದೆ ವರ್ಕ್ ಮಾಡಬೇಕಾದ್ರೆ ಯಾವಾಗಲೂ ಯಾವುದು ಕಂಫರ್ಟ್ ವೇರೇ ಹಾಕ್ಕೊಳ್ಳೋದಲ್ವ, ಯಾವುದೋ ಒಂದು ಜೀನ್ಸು ಸ್ವೆಟ್ ಪ್ಯಾಂಟ್ಸು ಹಾಕ್ಕೊಂಡು ಕೆಲಸ ಮಾಡ್ತೀವಿ. ಸ್ಟುಡಿಯೋಲಿ ಸಿಗೋ ಅವಕಾಶ ಬರೀ ಡ್ಯಾನ್ಸ್ ಮಾಡೋಕ್ಕೆ ಒಂದು ಡ್ಯಾನ್ಸ್ ಸೀರೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಸೊ ಈ ಥರ ನಮ್ಮ ಡ್ಯಾನ್ಸಿಂಗ್ ಚಾಂಪಿಯನ್ನು ಡ್ಯಾನ್ಸ್ ರಿಯಾಲಿಟಿ ಶೋಲಿ ಜಡ್ಜ್ ಮಾಡಬೇಕಾದ್ರೆ ಅದು ಒಂದು ಅವಕಾಶ ನಾವು ಉಡುಪು ಧರಿಸೋದಕ್ಕೆ. ಆ್ಯಂಡ್ ಅದರಲ್ಲಿ ನನ್ನ ನಾಡು ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ವೀವ್ಸ್ ಆಗಿರ್ಬೋದು, ಹ್ಯಾಂಡ್ಲೂಮ್ ಬಟ್ಟೆ ಆಗಿರ್ಬೋದು, ಅಥವಾ ಬಣ್ಣಗಳಾಗಿರ್ಬೋದು, ಆಫ್ಟರ್ ಆಲ್ ಇಂಡಿಯಾ ಅಂದರೆ ಎಷ್ಟು ವೆರೈಟಿ ಇದೆ ಅಲ್ವಾ, ಅದೆಲ್ಲದೂ ತೊಗೊಂಡು ಬರೋದಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟು. ಸೊ ಪ್ರತಿ ವಾರ ಐ ಥಿಂಕ್ ವೀಕ್ಷಕರು ಒಂದು ಚಾನಲ್ ಸ್ವಿಚ್ ಆನ್ ಮಾಡಿದಾಗ ಬರೀ ಜಡ್ಜ್ಮೆಂಟ್ ಮಾತು ಕೇಳೋದಲ್ಲ, ನನ್ನಿಂದ ಅವ್ರಿಗೆ ನೀವಿವತ್ತು ಉಟ್ಟಿರೋ ಸೀರೆ ಇಷ್ಟ ಆಯಿತು, ಉಟ್ಟಿದ್ದ ಒಡವೆ ಇಷ್ಟ ಆಯಿತು, ಧರಿಸಿದ ಹೂ ಇಷ್ಟ ಆಯಿತು, ಆ ಥರ ಏನೋ ಒಂದು ಕಾಮೆಂಟ್ ಹೇಳ್ತಾರೆ. ಸೊ ಅದು ಮಾತಾಡೋದಕ್ಕೆ ನನಗೆ ತುಂಬಾ ಆ ಎಕ್ಸ್ಚೇಂಜು ತುಂಬಾ ಇಷ್ಟ. ಆ್ಯಂಡ್ ಒಂದು ನೀವು ಹೇಳಿದ್ರ ಒಂದು ಕೇಪು ಕನ್ನಡದ ಅಕ್ಷರ ಅಂತ, ಅದರಲ್ಲಿ ನಾನು ಕನ್ನಡದ ಬಗ್ಗೆ, ನಾವು ಕನ್ನಡ ಅಂದ ತಕ್ಷಣ ಯಾವಾಗಲೂ ಬರೀ ಹಳೆ ಕಾಲದ್ದು ಡ್ರೆಸ್ಸಿಂಗ್ ಸ್ಟೈಲ್ ಅಂತ ಯೋಚಿಸ್ತೀವಿ. ಈಗಿನ ಕಾಲದ ಯುವಕರಿಗೆ ಯುವತಿಯರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ಏನಾದರೂ ಹೊಸದು ಒಂದು ಫ್ಯಾಷನ್ನು, ನಮ್ಮ ರೂಟ್ಸೇ ಆಗಿರ್ಬೋದು, ಆದರೆ ಅದನ್ನು ಬೇರೆ ಥರ ಹೇಗೆ ಕೊಡ್ಬೋದು ಅಂತ ಯೋಚಿಸಿ ಅದು ಒಂದು ಮಾಡಿದ ಪ್ರಯತ್ನ ಅಷ್ಟೇ. ನಂದು ಡಿಸೈನ್ ಟೀಮು ವರ್ಷಿಣಿ ಮತ್ತು ಇನ್ನೊಬ್ಬರು ಸ್ಟೈಲಿಸ್ಟ್ ದೇವೇಶ್ ಅಂತ, ಅವರಿಬ್ಬರು ಡಿಸೈನ್ ಮಾಡಿಕೊಟ್ಟಿರೋದು ನನಗೆ. ಸೊ ಅದು ಇನ್ಫ್ಯಾಕ್ಟ್ ನಂದಿಡೀ ಡಿಸೈನ್ ಟೀಮ್ ಇದೆ. ವರ್ಷಿಣಿ ಅಂತ ಅವರು ಸ್ಟೈಲ್ ಮಾಡ್ತಾರೆ, ಆದ್ಯ ಡಿಸೈನ್ಸ್ ಅಂತ ಅವ್ರದ್ದು ಸ್ಟಿಚ್ ಮಾಡಿದ್ದು, ಮತ್ತು ವೈದೂರ್ಯ ಅಂತ ಮೇಕಪ್ ಅವರು. ನಾವೆಲ್ಲ ಮೂರೂ ಜನ ಕೂತ್ಕೊಂಡು ಹೊಸತೇನು ಮಾಡ್ಬೋದು ಅಂತ ಯೋಚಿಸ್ತೀವಿ. ಸೊ ಈ ಸಲ ಕನ್ನಡದ ಮೇಲೆ ಏನಾದರೂ ಮಾಡಬೇಕು, ಕನ್ನಡದ ಅಕ್ಷರ ತರಬೇಕು, ಆ ಕನ್ನಡದ ಲಿಪಿ ನೋಡೋದಕ್ಕೂ ಎಷ್ಟು ಚಂದ ಅಂತ ಅನಿಸ್ತು. ಆದರೆ ಕನ್ನಡದಲ್ಲಿ ಬರೀ ಅಕ್ಷರ ಹಾಕಿದರೆ ಸಾಕಾ ಅಂತ ಯೋಚಿಸಿದ್ವಿ. ನಿನ್ನ ಮನಸ್ಸಲ್ಲೇನಿದೆ ಹೇಳು ಅಂತ ಕೇಳಿದ್ದು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಈ ಅಕ್ಷರಮಾಲೆನ ನಾವು ಅದಕ್ಕೆ ಪ್ರಿಂಟಲ್ಲಿ ತೊಗೊಂಬಂದ್ವಿ. ಇದಕ್ಕೋಸ್ಕರನೇ, ಈ ಕಾಸ್ಟ್ಯೂಮ್ಗೋಸ್ಕರನೇ ನಾವು ಬಟ್ಟೆ ಹುಡುಕಿ ಪ್ರಿಂಟಿಂಗ್ ಮೆಥಡ್ ನೋಡಿ ಮಾಡಿಸಿದ ಒಂದು ಉಡುಪು ಇದು. ಐ ಥಿಂಕ್ ರಿಯಾಲಿಟಿ ಶೋಲಿ ಎಲ್ಲದೂ ಕ್ವಿಕ್ ಇರಬೇಕು, ಎಕ್ಸ್ಪ್ರೆಸ್ ಸ್ಪೀಡ್ ಇರಲೇಬೇಕು. ಅದು ಡ್ಯಾನ್ಸಿಂಗ್ ಆಗಲಿ, ಅಥವಾ ನಾವು ಡ್ಯಾನ್ಸ್ ಕಾಸ್ಟ್ಯೂಮ್ಸ್ ಈ ಕಡೆಯಿಂದ ನಾವು ಡಿಸೈಡ್ ಮಾಡೋದಾಗಲಿ, ಮ್ಯೂಸಿಕ್ ಆಗಲಿ, ಎಲ್ಲದೂ ತುಂಬಾ ಒಂದು ಎಕ್ಸ್ಪ್ರೆಸ್ ಸ್ಪೀಡಲ್ಲೇ ಒಂದು ನಡೆಯುವಂಥ ವಿಷಯ ಅದು. ಅದೇ ಇದರ ಸ್ಪೆಷಾಲಿಟಿ ಅಂತಲೂ ಹೇಳ್ಬೋದು. ಸೊ ಎಷ್ಟೋ ಸಲ ಟೈಮ್ ಜಾಸ್ತಿ ಇಲ್ಲ ಅಂದಾಗ ನಮ್ಮ ಆ ಒಂದು ಟೈಮ್ ಲಿಮಿಟೇಷನೇ ಒಂದು ಕ್ರಿಯೇಟಿವಿಟಿಗೆ ಕಾರಣ ಆಗುತ್ತೆ. ಸೊ ಈ ಥರ ಒಂದು ಚೆನ್ನಾಗಿ ಮಾಡಬೇಕು ಅಂತ ಮನಸ್ಸಿನ ಇಚ್ಛೆ ಇದ್ದರೆ ಖಂಡಿತ ಆಗುತ್ತೆ. ಹೌದಾ? ಐ ಡೋಂಟ್ ನೋ ಆ್ಯಕ್ಚುಲಿ. ಬ್ಯೂಟಿ ಸೀಕ್ರೆಟ್ ಅಂತ ಹೇಳೋದಕ್ಕೆ ನಿಜ ಹೇಳಬೇಕು ಅಂದರೆ ಏನೂ ಅಷ್ಟು ಪ್ರಯತ್ನ ಮಾಡೋದಿಲ್ಲ. ಸೊ ಎಕ್ಸ್ಟರ್ನಲ್ ಬ್ಯೂಟಿಗಿಂತ ಐ ಥಿಂಕ್ ಮನಸ್ಸು ಕ್ಲೀನಾಗಿ ಇಟ್ಕೊಂಡ್ರೆ ಐ ಥಿಂಕ್ ದಟ್ಸ್ ಆಲ್ ಮ್ಯಾಟರ್ಸ್. ಸೊ ನಾನು ತುಂಬಾನೇ ಪ್ರೈವೇಟ್ ಪರ್ಸನ್, ತುಂಬಾನೇ ಸಿಂಪಲ್ ಪರ್ಸನ್ ಆ್ಯಕ್ಚುಲಿ. ಸೊ ಐ ಥಿಂಕ್ ಅದೇ ಒಂದು ಮನಸ್ಸು ಶಾಂತವಾಗಿರುತ್ತೆ, ನನ್ನ ಡ್ಯಾನ್ಸಲ್ಲಿ ಧ್ಯಾನ ಇರುತ್ತೆ, ಅದೇ ಬಹುಶಃ ಹಿಂಗೆ ಅನಿಸುತ್ತೋ ಏನೋ ಅಷ್ಟೇ. ಥ್ಯಾಂಕ್ ಯು ಆ ಕಾಂಪ್ಲಿಮೆಂಟಿಗೆ. ಅದು ಐ ಥಿಂಕ್ ಸ್ಟೈಲ್ ಪರ್ಸ್ನಾಲಿಟಿ ಜೊತೆ ಹೋಗುತ್ತೆ. ನಾವು ಐ ಥಿಂಕ್ ನನ್ನ ಕಲೆಯಿಂದ, ನನ್ನ ಡ್ಯಾನ್ಸಿಂದ ತುಂಬಾ ನಾನು ಕಲ್ತಿದ್ದೀನಿ. ಸೊ ನಾನು ಯಾವ ಉಡುಪು ಧರಿಸ್ಬೇಕು ಅದೆಲ್ಲದೂ ನಾನು ಡಿಸೈನಿಂಗ್ ಅಂತ ಏನಿದೆ, ನಾವು ಸ್ಟೇಜ್ ಆ್ಯಂಡ್ ಡಿಸೈನ್ ಹೇಗೆ ಮಾಡ್ತೀವಿ, ಕಲರ್ ಸ್ಕೀಮು, ಯಾವ ಲೈಟ್ ಕಲರ್ ಬರುತ್ತೆ, ಯಾವ ಥರ ಬಟ್ಟೆ ಧರಿಸ್ಬೇಕು, ಅದೆಲ್ಲ ಒಂದು ಅನುಭವ ಐ ಥಿಂಕ್ ನಾವು ಹೇಗೆ ಡ್ರೆಸ್ ಮಾಡ್ಕೋಬೇಕು ಅನ್ನೋದ್ರಲ್ಲೂ ಇಳಿಯುತ್ತೆ. ಸೊ ಅದರಿಂದ ಬಹುಶಃ ನನಗೆ ಇನ್ಸ್ಪಿರೇಷನು ಸ್ಟೈಲ್ ಇದು. ಬಟ್ ನನ್ನ ತಾಯಿ, ನಮ್ಮ ಅಜ್ಜಿ ಅವರೆಲ್ಲ ಮನೇಲಿ ಡ್ರೆಸ್ ಮಾಡ್ಕೊಂಡ್ರೂ ಒಂದು ಏನು ಹೇಳ್ತಾರೆ, ಏಸ್ಥೆಟಿಕ್ಸ್ ಅಂತ ಹೇಳ್ತಾರೆ ನಮ್ಮ ಕಲೆಯಲ್ಲಿ. ಸೊ ಅವರೆಲ್ಲ ಲಕ್ಷಣವಾಗಿರಬೇಕು ಅಂತ ಎಷ್ಟು ನಮ್ಮ ಸಂಪ್ರದಾಯದಲ್ಲಿ ಏನಿದೆಯೋ ಅದನ್ನೇ ಮಾಡ್ತಾರೆ. ಅದನ್ನು ನೋಡಿ ನಾನು ಕಲ್ತಿರೋದಷ್ಟೇ. ಐ ಥಿಂಕ್ ನನಗೆ ಡ್ಯಾನ್ಸ್ ತುಂಬಾ ಇಷ್ಟ. ನಾನು ಸಿನಿಮಾ ಆಫರ್ಸ್ ಬರಲಿ, ಸೀರಿಯಲ್ ಆಫರ್ಸ್ ಬರಲಿ, ಡ್ಯಾನ್ಸ್ ಜಡ್ಜಾಗಿ ಕೂತ್ಕೊಳ್ಳೋದು ನನಗೆ ಇದು ಇಷ್ಟ ಸಹ. ಮತ್ತು ಇದು ತುಂಬಾ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಇದನ್ನು ಸ್ವೀಕರಿಸ್ತೀನಿ. ಸೊ ಒಳ್ಳೆ ಡ್ಯಾನ್ಸರ್ಸು ಸಿಗೋವಂಥ ವೇದಿಕೆ, ಆಮೇಲೆ ಒಳ್ಳೆ ಡ್ಯಾನ್ಸ್ ಕಾನ್ಸೆಪ್ಟ್ಸು ಸಿಗೋವಂಥ ವೇದಿಕೆ, ಇದರಿಂದ ನಾವು ತುಂಬಾ ಕಲಿಯುವಂಥ ವಿಷಯ. ಸೊ ಅದಕ್ಕೆ ಪ್ರತಿ ಬಾರಿ ನಾನು ರಿಯಾಲಿಟಿ ಶೋಸ್ಗೆ ಬರೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಅದಲ್ಲದೆ ಈ ಸಲ ಅಂತೂ ಐ ಥಿಂಕ್ ನಮ್ಮ ಡ್ಯಾನ್ಸ್ ಸ್ಟ್ಯಾಂಡರ್ಡ್ಸು, ಲೈಟಿಂಗ್ ಆಗಲಿ, ಸೆಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ ಮತ್ತು ಕಂಟೆಸ್ಟೆಂಟ್ಸ್ ಆಗಲಿ, ಎಲ್ಲ ವಿಷಯದಲ್ಲೂ ಎಲ್ಲರೂ ತುಂಬಾ ಅದ್ಭುತವಾದ ಪ್ರತಿಭೆನ ತೊಗೊಂಬಂದಿದ್ದಾರೆ. ಸೊ ಈ ಥರ ಒಂದು ಶೋ ಅಲ್ಲಿ ಭಾಗಿಯಾಗೋದು ಐ ಥಿಂಕ್ ಇದು ನನ್ನ ಆನರು, ನನ್ನ ಐ ಥಿಂಕ್ ಲಕ್ ಅಂತ ಹೇಳ್ಬೋದು. ಅಂದರೆ ಖಂಡಿತ ಸ್ಪರ್ಧಿಗಳು ಎವ್ರಿ ಡ್ಯಾನ್ಸ್ ಸೀಸನಲ್ಲಿ ಡಿಫ್ರೆಂಟ್ ಇರ್ತಾರೆ. ಕೆಲವು ಸಲ ಮಕ್ಕಳಿರ್ತಾರೆ, ಮಕ್ಕಳನ್ನು ಜಡ್ಜ್ ಮಾಡೋದು ತುಂಬಾ ಕಷ್ಟ. ಕೆಲವು ಸಲ ಒಬ್ಬರು ಆರ್ಟಿಸ್ಟ್, ಒಂದು ಸೆಲೆಬ್ರಿಟಿ, ಒಂದು ಡ್ಯಾನ್ಸರ್ನ ಮಿಕ್ಸ್ ಮಾಡ್ತಾರೆ. ಡ್ಯಾನ್ಸರ್ ಸ್ಟ್ರಾಂಗ್ ಆಗಿರಲ್ಲ, ಸೆಲೆಬ್ರಿಟಿ ಸ್ಟ್ರಾಂಗ್ ಆಗಿರ್ತಾರೆ, ಇಷ್ಟಪಡ್ತಾರೆ ಜನ. ಕೆಲವು ಸಲ ಸೆಲೆಬ್ರಿಟಿ ಇಷ್ಟ ಆಗಲ್ಲ, ಡ್ಯಾನ್ಸರ್ ಇಷ್ಟ ಆಗುತ್ತೆ. ಸೊ ಎಲ್ಲದೂ ಕೂಡಿ ಬರೋದು ತುಂಬಾ ರೇರು. ಮತ್ತು ಎಲ್ಲ ಡ್ಯಾನ್ಸ್ ಇದ್ರೂ ಅವರ ಪರ್ಸ್ನಾಲಿಟಿ, ಒಂದು ಎಕ್ಸ್ ಫ್ಯಾಕ್ಟರ್ ಅಂತ ಹುಡುಕ್ತೀವಿ. ಸೊ ಅದೆಲ್ಲದೂ ಈ ಸಲ ತುಂಬಾ ಎಲ್ಲ ಕಂಟೆಸ್ಟೆಂಟ್ಸಲ್ಲೂ ಆ್ಯಕ್ಚುಲಿ ಇದೆ ಆ್ಯಂಡ್ ಜನರಿಗೂ ತುಂಬಾ ಇಷ್ಟ. ಸೊ ಐ ಥಿಂಕ್ ಇದೆಲ್ಲದೂ ಇದ್ರೂ ನಾವು ಆ್ಯಕ್ಚುಲಿ ಫೈನಲಿ ಡ್ಯಾನ್ಸ್ ವಿಷಯಕ್ಕೆ ಇಳಿತೀವಿ. ಡ್ಯಾನ್ಸ್ ಯಾರು ಸ್ಟ್ರಾಂಗಾಗಿ ಕಂಟೆಂಟ್ ಕೊಡ್ತಾರೋ ಅವ್ರ ಮೇಲೆ ನಾವು ಜಡ್ಜ್ಮೆಂಟು ಮತ್ತು ಡಿರೆಕ್ಷನ್ ಕೊಡ್ತೀವಿ. ಸೊ ಹಾಗೆ ಮೆಚ್ಚಬೇಕಾಗತ್ತೆ. ಈ ಇದ್ರಲ್ಲ ನಂಗೆ ಆ್ಯಕ್ಚುಲಿ ಎಲ್ಲರೂ ತುಂಬಾ ಇಷ್ಟ. ಇದು ಡ್ಯಾನ್ಸ್ ನನ್ನ ಜಡ್ಜ್ಮೆಂಟ್ಗೆ ಎಫೆಕ್ಟ್ ಆಗದೆ ಫೈನಲ್ಸಿಗೂ ಎಫೆಕ್ಟ್ ಆಗಲ್ಲ ಇದು. ಬಟ್ ನನಗೆ ಡ್ಯಾನ್ಸರ್ಸಲ್ಲಿ ಮಕ್ಕಳು ತುಂಬ ಇಷ್ಟ. ಆದಿತ್ಯ ಅನ್ಮೋಲ್ ಇಷ್ಟ, ಚಂದನ ಅಕ್ಷತಾ ಇಷ್ಟ. ಎಲ್ಲರೂ ವೆರೈಟಿ ತರುವಂಥದ್ದು. ಮಕ್ಕಳು ಇಷ್ಟು ಚಿಕ್ಕವರಾದರೂ ಅವರಲ್ಲಿರೋ ಪ್ರತಿಭೆ ಅತಿ ಉತ್ತಮ. ಆದಿತ್ಯ ಅನ್ಮೋಲ್ ಅಂತೂ ತುಂಬಾ ಟ್ಯಾಲೆಂಟೆಡ್ ಡ್ಯಾನ್ಸರ್ಸು. ಚಂದನ ಅಕ್ಷತಾ ಕ್ಲಾಸಿಕಲ್ ತೊಗೊಂಬರ್ತಾರೆ. ಸೊ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಪ್ರತಿಯೊಬ್ಬರೂ actually. Aarti doctor kaltidare but esh chenagi dance martare. Sanya tumane open agi dance forms kalitare. Actually helta hogbeku andre ellaru avrellaru nan makkalu iddange. Last mass adre isala class ಖಂಡಿತ ಇದು ಒಂದು ಟೈಮ್ಲೆಸ್ ಕ್ಲಾಸಿಕ್ ರೌಂಡು ರೆಟ್ರೋ ರೌಂಡು ಸೊ ಈ ಸಲ ಅವರು ಓಲ್ಡನ್ ಟೈಮ್ಸು ನಾಸ್ಟಾಲ್ಜಿಯಾ ಒಂದು ಟೈಮ್ ಕ್ಯಾಪ್ಸ್ಯೂಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಅವರ ಹೇರ್ ಸ್ಟೈಲ್ ಆಗಿರ್ಬೋದು ಡ್ಯಾನ್ಸಿಂಗ್ ಫಾರ್ಮ್ಸ್ ಆಗಿರ್ಬೋದು ಹಾಡಿನ ಸೆಲೆಕ್ಷನ್ ಆಗಿರ್ಬೋದು ಸೊ ನಿಮಗೆ ಓಲ್ಡನ್ ಕನ್ನಡ ಸಿನಿಮಾದ ಎಲ್ಲ ಒಂದು ಚಿತ್ರಣದ ಒಂದು ಪ್ರದರ್ಶನ ಮಾಡ್ತಾರೆ ಈ ಸಲ. Okay, thank you. News First. Pratikshana.